ಇದು ತಿಳಿಸ್ಬೇಕು ಅಂದ್ಕೊಂಡಾಗ ಯಾವುದನ್ನು ಹೇಳಬೇಕು ಅಂದ್ಕೊಂಡಾಗ ಅಥವಾ ಯಾಕೆ ಹೇಳಬೇಕು ಸಣ್ಣ ಸಣ್ಣದು ಅಂತಂದಾಗ ಒಂದು ಘಟನೆ ನೆನಪಾಯಿತು ನಾವೆಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಮಲ್ಲೇಶ್ವರಂಗೆ ಹೋಗಿರ್ತೇವೆ ನಮ್ಮ ಹೆಬ್ಬಾಳಕ್ಕೆ ಹತ್ರ ಅದು ಅಲ್ಲಿ ಹೋದಾಗ ಒಂದು ಒಂದು ಅಂಗಡಿ ಇದೆ ಶೆಟ್ರ್ ಅಂಗಡಿ ಅವರು ನಮಗೆ ಈ ಹುರಿಗಾಳು ಇದೆಲ್ಲ ಮಾಡ್ತಾರೆ ಚಕ್ಲಿ ಇದೆಲ್ಲ ಮಾರಾಟ ಮಾಡ್ತಾನೆ ಹುಡುಗ ಇದ್ದಾನೆ ಭಾರಿ ಬುದ್ಧಿವಂತ ವ್ಯಾಪಾರಿ ಅವನು ನಮ್ಮ ನೋಡಿದ ತಕ್ಷಣ ಬನ್ನಿ ಬನ್ನಿ ಸಾರ್ ಏನು ಭಾಳ ಅಪರೂಪದ ಪರಿಚಯ ಇದ್ದಂಗೆ ಕದ್ದು ಬಿಡ್ತಾನೆ ಹೋಗ್ತೀವಿ ಹೋದ ತಕ್ಷಣ ಇನ್ನೂ ಹುಡುಗ ಇದ್ದಾನೆ ಸಣ್ಣ ಚೋಟು ಅವನು ಕರಿತಾನೆ ಏ ಆ ಕಾಂಗ್ರೆಸ್ ಕೊಡು ಇದು ಕಾಂಗ್ರೆಸ್ ಬಿಜೆಪಿ ಬೇರೆ ಬಂದಿದೆ ಅಲ್ಲಿ ಈಗ ಕಾಂಗ್ರೆಸ್ ಅಂತಂದು ಈಗ ಕಳ್ಳೇಕಾಯಿಗೆ ಕಾಂಗ್ರೆಸ್ ಅಂತಾರೆ ಅದು ಕಾಂಗ್ರೆಸ್ ಕೊಡು ಸ್ವಲ್ಪ ಹೊಸ ಫ್ರೆಶ್ ಆಗಿ ಬಂದಿದೆ ನೋಡಿ ಕೊಡು ಈ ಚಕ್ಲಿ ಕೊಡು ಆ ಕೋಡ್ಬೇಳೆ ಕೊಡು ನಾ ಬೇಡಪ್ಪ ಇದು ಅಂತಂದರೆ ತಿಂದು ನೋಡಿ ಸರ್ ತಗೋಬೇಡಿ ಸರ್ ನೀವು ನೋಡಿ ವ್ಯಾಪಾರ ರಕ್ಷಣೆ ಆಗಿದೆ ತಗೋಬೇಡಿ ತಿಂದು ನೋಡಿ ಹಾಗೆ ಬರೋಕ್ಕಾಗತ್ತಾ ತಿಂದು ಏನು ತಗೋಬೇಕಲ್ಲ ಅದು ಒಂದು ತಿನ್ನಿರೋ ಯಾವುದು ರುಚಿ ಎತ್ತಿ ಬಿಡುತ್ತೆ ಇದೊಂದು ಅರ್ಧ ಕೊಡು ಇದೊಂದು ಸ್ವಲ್ಪ ಕೊಡು ಇದೊಂದು ಸ್ವಲ್ಪ ಕೊಡು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದಂಗೆ ಇನ್ನೂರು ಮುನ್ನೂರು ರೂಪಾಯಿ ಬಂದಿರ್ತೀವಿ ಅವನು ಗೊತ್ತು ಟೋಪಿ ಅಂತ ಅಂದರೆ ಒಂದು ರುಚಿ ತೋರಿಸಿ ಮಾರುವಂಥದ್ದು ಇದೆಯಲ್ಲ ನನಗೂ ಅನ್ನಿಸ್ತು ಹೋಶಾ ಅದೇ ಒಳ್ಳೆಯದೇನೋ ಇಲ್ಲಿ ಜ್ಞಾಪಕ ಚಿತ್ರ ಶಾಲೆ ಮಾಡಿದಾಗ ಅನ್ನಿಸ್ತು ಒಂದೊಂದು ರುಚಿ ತೋರಿಸಿದಾಗ ಆ ಪುಸ್ತಕ ಓದಬೇಕು ಅಂತ ಅಪೇಕ್ಷೆ ತಮ್ಮಲ್ಲಿ ಬಂದರೆ ನಮ್ಮ ಪ್ರಯತ್ನ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ ಯಾಕಂದರೆ ಪುಸ್ತಕ ಹಾಗಿದೆ ಹಿಡಿದ್ರೆ ಬಿಡೋಕ್ಕಾಗಲ್ಲ ಅದು ಆ ರುಚಿಗೋಸ್ಕರ ಕೆಲವೊಂದನ್ನು ಆರಿಸ್ಕೊಂಡಿದ್ದೇನೆ ಮೊದಲು ಈಗ ಮೊದಲನೇ ಸಂಪುಟ ಇದೆಯಲ್ಲ ಸಾಹಿತಿ ಸಜ್ಜನ ಸಾರ್ವಜನಿಕರು ಇದರ ಕೆಲವು ಚಿತ್ರಗಳನ್ನು ಗಮನಿಸೋಣ ನಾನು ಇನ್ನೊಂದು ಪ್ರಯತ್ನ ಮಾಡಿದೆ ಆದಷ್ಟು ದೊಡ್ಡವರ ಚಿತ್ರಗಳನ್ನು ಆರಿಸಲಿಕ್ಕೆ ಹೋಗಲಿಲ್ಲ ನಮ್ಮ ಪರಿಚಯ ಇರುವಂಥವರು ದೊಡ್ಡ ದೊಡ್ಡವರು ಅವ್ರ ಬಗ್ಗೆ ಕೇಳಿದ್ದೇವೆ ಧ್ವನಿ ಕೇಳಿದ್ದೇವೆ ಅಲ್ಲ ಅವ್ರ ಬಗ್ಗೆ ಮಾತು ಕೇಳಿದ್ದೇವೆ ಆದಷ್ಟು ಮಟ್ಟಿಗೆ ಸಾಮಾನ್ಯರಾದಂಥವರು ಹೆಚ್ಚು ಪ್ರಸಿದ್ಧರಾಗರೇ ಇರುವಂಥವರು ಅಂಥವರ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಯಾಕೆಂದರೆ ಒಂದು ಕಾರಣ ನಾವು ಯಾರನ್ನು ಸಾಮಾನ್ಯರು ಅಂದ್ಕೊಂಡಿದ್ದೇವೋ ಅವಳು ಅಸಾಮಾನ್ಯವಾದಂಥ ಗುಣ ಇದೆ ಆ ಗುಣವನ್ನು ಗುರುತಿಸುವಂಥ ದೃಷ್ಟಿ ಡಿ ವಿ ಜಿ ಇತ್ತು ಅನ್ನೋದು ಹಾಗೆ ನಾವು ಕೂಡ ನಮ್ಮ ಸುತ್ತಮುತ್ತಲೂ ಸಾಮಾನ್ಯ ಜನರೊಳಗೆ ಅದ್ಭುತವಾದ ಗುಣಗಳನ್ನು ಕಂಡುಕೊಳ್ಳುವಂಥ ದೃಷ್ಟಿ ನಮಗೆ ಬರೋದಾದರೆ ನಮ್ಮ ಜೀವನ ಉನ್ನತಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂಥ ಪಾತ್ರಗಳನ್ನು ಆರಿಸ್ಕೊಳ್ಳೋಣ ಅಂತ ಮೊದಲನೇ ಪಾತ್ರ ನನಗಿಷ್ಟ ಆದದ್ದು ಅಂದರೆ ಭಾಗವತದ ಶೇಷಾಚಾರ್ಯರು ಅಂತ ತಾವು ದಯವಿಟ್ಟು ಓದಬೇಕು ಎಷ್ಟು ಅದ್ಭುತವಾಗಿ ಬರುತ್ತೆ ಆ ಪಾತ್ರ ಅಂದರೆ ನಾನು ಇಡೀ ಪಾತ್ರವನ್ನು ಹೇಳ್ತಾ ಇಲ್ಲ ಅದರ ಒಂದು ಚೂರು ಭಾಗವನ್ನು ಮಾತ್ರ ತೊಗೊಂಡಿದ್ದೇನೆ ಅದರೊಳಗೆ ಪೂರ್ತಿ ಹೇಳ್ತಾ ಹೋದರೆ ನೂರ ಎಂಬತ್ತೈದು ದಿವಸನೇ ಹೇಳಬೇಕು ಅದನ್ನು ನೂರ ಎಂಬತ್ತೈದು ಕಥೆ ಹೇಳಿದ್ದೆ ಅದರೊಳಗೆ ಅವರು ಡಿ ವಿ ಜಿ ಪರಿಚಯ ಹೇಗೆ ಮಾಡ್ತಾರೆ ನೋಡಿ ಶೇಷಾಚಾರ್ಯನೇ ಪರಿಚಯ ಮಾಡುವಂಥ ರೀತಿ ಅವರು ಯಾವ ಕಾಲದಲ್ಲಿ ಶೇಷಾಚಾರ್ಯ ಬದುಕಿದ್ದರು ಅಂತ ಆಣೆಗೆ ಆರು ತೆಂಗಿನಕಾಯಿ ರೂಪಾಯಿಗೆ ಹದಿನಾರು ಸೇರಿ ಅಕ್ಕಿ ಸಿಕ್ಕುತ್ತಿದ್ದ ಕಾಲಕ್ಕೆ ಸೇರಿದವರು ಹೆಬ್ಬಣಿ ಶೇಷಾಚಾರ್ಯರು ಭಾಳ ಹಿಂದೆಯವರು ಒಂದು ಹೇಳಿದ ಈ ಕಾಲಕ್ಕಿದ್ರು ಅಂತ ಸಂಸ್ಕೃತ ಸಾಹಿತ್ಯದಲ್ಲಿ ದ್ವೈತ ಸಿದ್ಧಾಂತದಲ್ಲಿ ದೊಡ್ಡ ಯೋಗ್ಯತೆ ಪಡೆದಿದ್ದವರು ಡಿ ವಿ ಜೆ ಅವ್ರು ನೋಡೋ ಹೊತ್ತಿಗೆ ಆಗಲೇ ವಯಸ್ಸಾಗಿತ್ತು ಅವ್ರಿಗೆ ಸಾಕಷ್ಟು ವಯಸ್ಸಾಗಿತ್ತು ಅವ್ರು ಹ್ಯಾಕ್ ಕಾಣಿಸ್ತಾ ಇದ್ರು ಹುಡುಗರ ಕಣ್ಣಿಗೆ ಅಂತ ಡಿ ವಿ ಜೆ ಕಣ್ಣಿಗೆ ಹ್ಯಾಕ್ ಕಾಣಿಸ್ತಾ ಇದ್ರು ಅವರು ಪರ್ಸನಾಲಿಟಿ ವರ್ಣನೆ ಮಾಡ್ತಾರೆ ಎತ್ತರವಾದ ಆಳು ದಂತದ ಮೈ ಬಣ್ಣ ಸೌಮ್ಯವಾದ ಮುಖಭಾವ ನಯವಾದ ಹಾಸ್ಯ ಬೆರೆತ ಸ್ನೇಹ ಧ್ವನಿಯ ಮಾತು ನೋಡಿ ಎಷ್ಟು ಚೆನ್ನಾಗಿರೋ ಮಾತು ಮಾತು ಹೇಗೆ ಅಂದರೆ ನಯವಾದಂಥ ಹಾಸ್ಯ ಬೆರೆತ ಸ್ನೇಹ ಧ್ವನಿಯ ಮಾತು ಶುಚಿಯಾದ ಒಳಗು ಹೊರಗುಗಳು ಅವ್ರಿಗೆ ಜೀವನ ಗಮನಿಸೋ ರೀತಿ ನೋಡಿ ಹೇಗಿದೆ ಒಂದೊಂದು ಒಂದು ಸಾಲು ತೆಗೆಯೋಕೆ ಸಾಧ್ಯ ಇಲ್ಲ ಒಂದು ಒಂದು ಪದ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅದರೊಳಗೆ ಇದರಿಂದ ಶೇಷಾಚಾರ್ಯರು ಊರಲ್ಲಿ ಎಲ್ಲರಿಗೂ ಪ್ರಿಯರಾಗಿ ಎಲ್ಲರ ಗೌರವಕ್ಕೂ ಪಾತ್ರರಾಗಿದ್ದರು ಆದರೆ ಬಡತನ ತುಂಬ ಜಾಸ್ತಿ ತುಂಬ ಬಡತನ ತನ್ನ ಉಪಪತ್ತಿ ಸಾಲದೆಂದು ಉತ್ಪನ್ನ ಸಾಲದೆಂದು ಕೊರಗಿದವರು ಎಂದೂ ಅಲ್ಲ ಸಾಲಿಲ್ಲ ಅಂತ ಎಂದೂ ಕೊರಗಲಿಲ್ಲಂತೆ ಪತ್ನಿ ಯೋಗವಾಗಿತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೇಲಿ ಮಕ್ಕಳು ಅವರು ಇವರು ಸಂಬಂಧಿಕರು ತುಂಬ ಜನ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ ಇದ್ದಾರೆ ಮನೆಯಲ್ಲಿ ಬಡತನ ತುಂಬ ಜನ ಆದರೆ ಅವ್ರು ಬರೀತಾರೆ ಬಡತನದಿಂದ ಅವ್ರು ತೊಂದರೆ ಪಟ್ಟಂಗೆ ಕಾಣಿಸ್ಲಿಲ್ಲ ಅಂತ ಇದು ಬಹಳ ಅದ್ಭುತ ಮಾತು ನನಗೆ ಇಷ್ಟ ಆಗೋದು ಕೆಲವರಿಗೆ ಬಡತನ ಇಲ್ಲದೆ ಹೋದ್ರು ಕೂಡ ನೆರಳೋ ತಪ್ಪಲ್ಲ ಬೇಕಾದ ಶ್ರೀಮಂತಿಕೆ ಇರುತ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಏನೋಪ್ಪ ಇದ್ದೀನಿ ಹೀಗೆ ಸಂತೋಷ ಆಗಿದ್ದೀನಿ ಅಂತ ಅಂತ ಹಾಡಿ ಚೆನ್ನಾಗಿದ್ದಾಗ ಕೂಡ ಆದರೆ ಕೆಲವರು ಇರ್ತಾರೆ ದುಃಖದಲ್ಲಿದ್ದರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಶೇಷಾಚಾರ್ಯರು ಆ ಕ್ಯಾಟಗರಿಗೆ ಸೇರಿದಂಥವ್ರು ಎಂದೂ ಗೊಣಗಲಿಲ್ಲ ದುಃಖ ದುಃಖದಿಂದ ತೊಂದರೆ ಪಟ್ಟಂಗೆ ಕಾಣಿಸ್ತಿಲ್ಲ ತೊಂದರೆ ಇರಲಿಲ್ಲ ಅಂತಲ್ಲ ಅವ್ರಿಗೆ ತೊಂದರೆ ಹೇಳ್ಕೊಳ್ಳಿಲ್ಲ ಯಾರು ಬಂದು ನಕ್ಕೊಂಡೇ ಇರೋರು ಅವರಿಗೆ ಒಂದು ನಂಬಿಕೆ ವಸ್ತು ಇತ್ತು ಅಂತ ಹೇಳ್ತಾರೆ ನೋಡಿ ನಾವು ಬಾಳಿಗೆ ಒಂದು ನಂಬಿಕೆ ಅಂತಿದ್ದಾಗ ಹೇಗೆ ನಮ್ಮನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸುತ್ತೆ ಅಂತ ಸಮುದ್ರದಲ್ಲಿ ಎಂಥ ದೊಡ್ಡ ತೆರೆ ಬಂದರೂ ಕೂಡ ಹಡಗಿಗೆ ಲಂಗರು ಹಾಕಿದ್ರೆ ಲಂಗರು ಭಾರವಾಗಿದ್ದರೆ ಹಡಗು ಮುಳುಗಲ್ಲ ಹಡಗಿಗೆ ಒಂದು ಆಧಾರ ಇದೆ ಹಾಗೆ ಬಾಳಿಗೆ ಒಂದು ಗಟ್ಟಿಯಾದ ನಂಬಿಕೆ ಇದ್ರೆ ಜೀವನ ಹೇಗೆ ನಡೆಸುತ್ತೆ ಅನ್ನೋದಕ್ಕೆ ಶೇಷಾಚಾರ್ಯರೊಂದು ಮಾದರಿ ಅವ್ರು ಹೇಳ್ತಾರೆ ಶೇಷಾಚಾರ್ಯರಿಗೆ ಇದ್ದ ಪರಮನಿಧಿ ಅವರ ಮನೋದಾರ್ಢ್ಯ ಮನೋದಾಢ್ಯ ಭಾಳ ದೊಡ್ಡದ್ದು ಅವರು ಒಂದಾನೊಂದು ವಸ್ತುವನ್ನು ದೃಢವಾಗಿ ನಂಬಿದ್ದರು ಆ ವಸ್ತು ಭಾಗವತ ಅವರು ನಂಬಿದ್ದು ಒಂದೇ ಒಂದು ಭಾಗವತವನ್ನು ನಂಬಿಕೊಂಡಿದ್ದಾರೆ ಆ ವಿಸ್ತಾರವಾದ ಮನೋಹರ ಕಾವ್ಯದ ಯಾವ ಭಾಗವನ್ನಾದರೂ ಅವರು ಗ್ರಂಥವನ್ನು ಎದುರಿಗಿಟ್ಟುಕೊಳ್ಳದೆಯೇ ಜ್ಞಾಪಕದಿಂದಲೇ ಹೇಳಬಲ್ಲವರಾಗಿದ್ದರು ಒಂದು ಪಾರಾಯಣ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವರ ಮನೆಯಲ್ಲಿದ್ದ ಬೆಲೆ ಬಾಳುವ ಸೊತ್ತುಗಳಲ್ಲಿ ಎಲ್ಲ ಅತ್ಯಂತ ಮೌಲ್ಯವುಳ್ಳದ್ದೆಂದರೆ ಒಂದು ಹಳೆಯ ಕಾಲದ ಮರದ ಸಂದೂಕ ಅತ್ಯಂತ ಬೆಲೆ ಬಾಳುವುದವ್ರ ಕಟ್ಟಿಗೆ ಪೆಟ್ಟಿಗೆ ಒಂದು ಅಷ್ಟೇ ಬೆಲೆ ಬಾಳುವಂಥದ್ದು ಆ ಸಂದೂಕಿನಲ್ಲಿ ಇದ್ದದ್ದು ಒಂದು ಹಳೆಯ ತಾಳೆ ಓಲೆಯ ಪುಸ್ತಕ ಅದು ಸಂಸ್ಕೃತ ಭಾಗವತ ಗ್ರಂಥ ಆ ಪಟ್ಟಿಗೆಯಲ್ಲಿ ಇಟ್ಟಿದ್ದಾರೆ ಮನೆಯಲ್ಲಿ ಮೋಸ್ಟ್ ಪ್ರೀಷಿಯಸ್ ಪ್ರಾಪರ್ಟಿ ಅಂದರೆ ಬಾಕ್ಸ್ ಅದರೊಳಗೆ ಇರುವಂಥದ್ದು ಭಾಗವತ ಅದರ ಜೊತೆಗೆ ಒಂದು ಅಚ್ಚಾದ ಬಾಲಬೋಧಾಕ್ಷರದ ಭಾಗವತದ ಪುಸ್ತಕವನ್ನು ಸಂಪಾದಿಸಿ ಇಟ್ಟುಕೊಂಡಿದ್ದರು ಮುಂದೇನು ಮಾಡಿದ್ರು ಆ ಪುಸ್ತಕಕ್ಕೆ ಅಂತ ನೋಡಿ ಆ ಎರಡು ಪುಸ್ತಕಗಳನ್ನು ಒಳ್ಳೆಯ ಜರತಾರಿ ಶಾಲುಗಳಲ್ಲಿ ಸುತ್ತಿ ಸಂದೂಕಿನಲ್ಲಿ ಇಟ್ಟಿರುತ್ತಿದ್ದರು ಅವರಿಗೆ ವರ್ಷಕ್ಕೆ ಒಂದೆರಡು ಸಾರಿಯಾದರೂ ಹೊಸ ಶಾಲುವೋ ಜರತಾರಿ ಶಲ್ಯಗಳು ಉಡುಗೊರೆಯಾಗಿ ಬರುತ್ತಿದ್ದವು ಭಾಗವತ ಮಾಡ್ತಿದ್ದರಲ್ಲ ಬರೋದು ಹಾಗೆ ಬಂದ ನೂತನ ವಸ್ತ್ರವನ್ನು ಶೇಷಾಚಾರ್ಯರು ತಾವು ಎಂದೂ ಧರಿಸಿಕೊಳ್ಳದೆ ತಮ್ಮ ಮಕ್ಕಳಿಗೂ ಕೊಡದೆ ಭಾಗವತ ಪುಸ್ತಕಕ್ಕೆ ಸುತ್ತಿಡುತ್ತಿದ್ದರು ಒಂದು ಸಲ ನಾನು ಅವರ ಪುಸ್ತಕವನ್ನು ನೋಡಬೇಕು ಎಂದುಕೊಂಡೆ ಓ ಕೇಳಿ ಆಚಾರ್ಯ ತೋರಿಸ್ರಿ ಪುಸ್ತಕ ಅಂತ ಕೇಳಿದ್ರಂತೆ ಆಚಾರ್ಯರು ಸಂತೋಷವೆಂದು ಹೇಳಿ ಸಂದೂಕನ್ನು ತೆಗೆದು ತೋರಿಸಿದರು ನೋಡಿ ಕಣ್ಮಂದು ಕಟ್ಟು ಹಾಗೆ ಬರೆದಿರುವಂಥ ಘಟನೆಗಳನ್ನು ಒಂದೊಂದು ಪುಸ್ತಕಕ್ಕೂ ಒಂದು ಮಗುಟ ಅದರ ಮೇಲೆ ಕಲಾಬತ್ತಿನ ಶಲ್ಯ ಅದರ ಮೇಲೆ ಜರತಾರಿ ಶಾಲು ಸುತ್ತಿದ್ದರು ಅವರು ಆ ವಸ್ತ್ರಗಳನ್ನು ಒಂದೊಂದಾಗಿ ಬಿಚ್ಚಿ ಅದರ ಮೇಲಿನ ಜರತಾರಿಯ ಚಿತ್ರವನ್ನು ನೇಗಯ ನಾಜೂಕನ್ನು ತೋರಿಸಿದರು ನಾನು ಹುಡುಗತನಕ್ಕೆ ಸಹಜವಾದ ಹಾಸ್ಯದಿಂದ ಹಾಸ್ಯ ಬುದ್ಧಿಯಿಂದ ಕೇಳಿದೆ ಭಾಗವತಕ್ಕೆ ಇಷ್ಟು ಆಗುತ್ತದೆಯೇ ಇಷ್ಟು ಹುಚ್ಚಿದ್ದೀರಲ್ಲ ಶಾಲು ಚರ್ತಾರಿಸಲು ಹಾಕಿದ್ದೀರಲ್ಲ ಭಾಗವತಕ್ಕೆ ಇಷ್ಟು ಚಳಿ ಆಗುತ್ತದೆಯೇ ಎಂದು ಕೇಳಿದೆ ಶೇಷಾಚಾರ್ಯರು ನಕ್ಕೋ ನೀ ಏನು ಹುಚ್ಚನ ಹಾಗೆ ಮಾತಾಡ್ತಿ ನೀ ಏನು ಹುಚ್ಚನ ಹಾಗೆ ಮಾತಾಡ್ತಿ ಭಾಗವತ ಅಂಬೋದು ದೇವರು ನಂಬಿಕೆ ಹೇಗಿರುತ್ತೆ ನೋಡಿ ಭಾಗವತ ಅಂಬೋದು ದೇವರು ಬೇರೆ ದೇವರನ್ನು ನಾವು ಕಂಡಿದ್ದೇವೆಯೇ ನಮಗೆ ಒಳ್ಳೆಯದು ಏನು ಬಂದರೂ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಈ ಮುದಿ ಮೈಗೆ ಯಾಕೆ ಅಲಂಕಾರ ಈಗ ನಾನು ಹುಟ್ಟಿರೋ ಧೋತ್ರ ನನಗೆ ಸಾಲದೆ ಇದು ಶುಭ್ರವಾಗಿದೆ ನೋಡು ಎಂದು ಶೇಷಾಚಾರ್ಯರು ಹುಟ್ಟು ಹೊದ್ದಿದ್ದ ಬಟ್ಟೆಗಳು ಶುಭ್ರವಾಗಿ ಚೆನ್ನಾಗಿದ್ದವು ಅದು ಆಡಂಬರವಿಲ್ಲದ ಸೊಗಸು ಜೀವನ ಹಾಗೆ ಕಳೆದಿರೋರು ಅಂತ ಒಂದೇ ನಂಬಿಕೆ ಜೀವನದಲ್ಲಿ ಒಂದು ಭಾಗವತದಲ್ಲಿ ನಂಬಿಕೆ ತಾನು ಉಪವಾಸ ಇದ್ದರೂ ಅಡ್ಡಿ ಇಲ್ಲ ತನಗೇನು ಬಂದರೂ ಕೂಡ ಅದಕ್ಕೆ ಕೊಡ್ತೇನೆ ಅನ್ನುವಂಥದ್ದು ಯಾಕೆ ಆಶ್ಚರ್ಯ ಆಗುತ್ತೆ ಅಂದರೆ ಒಂದು ಸಣ್ಣ ನಂಬಿಕೆ ನಮಗೆ ಹೊರವರು ಸಣ್ಣದಾಗಿ ಕಾಣಿಸ್ಬೋದು ಅವ್ರಿಗೆ ಮಹತ್ತಾದ ನಂಬಿಕೆ ಅದು ಜನ ತಮಾಷೆ ಮಾಡ್ತಿದ್ರಂತ ಅವಾಗ ಶೇಷಾಚಾರ್ಯರಿಗೆ ಓ ಭಾಗವತ ಶೇಷಾಚಾರ್ಯರು ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಅವ್ರು ಹೇಳ್ತಿದ್ದು ಇನ್ನು ಬೇಡ ಬೇಕಾಗಿಲ್ಲ ನನಗೇನು ಶೇಷಾಚಾರ್ಯ ಹೇಳೋರು ತೃಪ್ತಿ ಶೇಷಾಚಾರ್ಯರಿಗಿದೆ ಅಂದರೆ ಒಂದು ವಸ್ತುವಿನಲ್ಲಿ ಅಸಾಧ್ಯವಾದಂಥ ನಂಬಿಕೆಯನ್ನು ಇಟ್ಕೊಂಡ್ರೆ ಕಷ್ಟವಾದಂಥ ಜೀವನ ಕೂಡ ಸಹ್ಯವಾಗ್ತದೆ ಅಂತ ಹಾಗೆ ಶಿಶಾಚಾರ್ಯ ಬದುಕಿದ್ರ ಜೀವನ ಅಂತ